ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಇವತ್ತು ನಾನು ನಿಮಗೆ ಹೆಸರುಬೇಳೆ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಹೇಳ್ಕೊಡೋದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಲು ಕೆ ಜಿ ಹೆಸರುಬೇಳೆ, ಎರಡಚ್ಚು ಬೆಲ್ಲ, ತುಪ್ಪ, ದ್ರಾಕ್ಷಿ, ಗೋಡಂಬಿ ಮತ್ತು ಏಲಕ್ಕಿ ಒಂದು ಅರ್ಧ ಬಟ್ಲಷ್ಟು ಶಾವಿಗೆ. ಮೊದಲನೇದಾಗಿ ಒಂದು ಕುಕ್ಕರನ್ನು ತಗೊಂಡು ಅದನ್ನ ಸ್ಟವ್ ಹಚ್ಕೊಂಡು ಈ ಹೆಸರುಬೇಳೆ ಏನು ತಗೊಂಡಿದ್ದೀವೋ ಅದನ್ನ ಇದರೊಳಗೆ ಹಾಕೊಳ್ಳೋಣ. ಅದು ಹಸಿ ವಾಸನೆ ಹೋಗೋವರೆಗೂ ಉರಿಬೇಕು. ಹೀಗೆ ಸ್ವಲ್ಪ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಐದು ನಿಮಿಷ ಆದ್ಮೇಲೆ ಈ ತರ ಆಗಿದೆ ಸಾಕು. ಇದನ್ನ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಐದು ನಿಮಿಷ ಕುಕ್ಕರ್ ಆರೋದಿಕ್ಕೆ ಬಿಡೋಣ. ನೋಡಿ ಇದು ಆರ್ಕೊಂಡಿದೆ. ಈಗ ಒಂದು ಟೂ ಟೈಮ್ಸ್ ನೀರು ಬಿಟ್ಕೊಂಡು ಇದನ್ನ ಚೆನ್ನಾಗಿ ತೊಳ್ಕೊಳ್ಳೋಣ. ನೋಡಿ ಚೆನ್ನಾಗಿ ಒಂದು ಟೂ ಟೈಮ್ಸ್ ಹೊಲ್ಕೊಂಡೆ. ಈಗ ಒಂದು ಮೂರು ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಸ್ಟವ್ ಅನ್ನ ಹಚ್ತಾ ಇದ್ದೀನಿ. ಹಚ್ಚಿ ಒಂದು ಐದು ಸರಿ ಕುಕ್ಕರ್ ವಿಶಿಲ್ ಆಗ್ಲಿ ಅಷ್ಟೊತ್ತಿಗೆ ಈ ಬೆಲ್ಲವನ್ನ ನಾವು ಸಣ್ಣ ಸಣ್ಣದಾಗಿ ಪುಡಿ ಮಾಡಿಟ್ಕೊಳ್ಳೋಣ. ನೋಡಿ ಬೆಲ್ಲವನ್ನ ಈ ತರ ನಾನು ಚಿಕ್ಕ ಚಿಕ್ಕ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಏಲಕ್ಕಿಯನ್ನ ಬಿಡಿಸಿಟ್ಕೊಳ್ಳೋಣ. ಬಿಡಿಸಿಟ್ಕೊಂಡು ಅದನ್ನು ಕೂಡ ಪುಡಿ ಮಾಡಿಕೊಬಹುದು. ಹಾಗೆ ಇಲ್ಲಂದ್ರೆ ಏನಾದ್ರಲ್ಲೂ ಪುಡಿ ಮಾಡಬಹುದು. ಇಲ್ಲಾಂತಂದ್ರೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಅದಕ್ಕೊಂದು ಸ್ವಲ್ಪ ಸಕ್ಕರೆ ಪೌಡರ್ ಅನ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ಅದು ಬೇಗ ನುಣ್ಣಗೆ ಪುಡಿ ಆಗುತ್ತೆ. ಜಾರಿಗೆ ಒಂದ್ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕೊಂಡು ಈ ಏಲಕ್ಕಿಯನ್ನ ಹಾಕೊಂಡು ಸರಿ ಗ್ರೈಂಡ್ ಮಾಡ್ಕೊಂಡ್ರೆ ಪೌಡರ್ ಆಗುತ್ತೆ. ನೋಡಿ ಈ ತರ ಪೌಡರ್ ಆಗಿದೆ. ಓಕೆ, ಕುಕ್ಕರ್ ಒಂದ್ ಐದು ಸರಿ ವಿಶಿಲ್ ಆಗಿದೆ. ಸ್ಟವ್ ಆಫ್ ಮಾಡಿದೀನಿ. ಈಗ ಒಂದ್ ಸ್ವಲ್ಪ ಬಿಸಿ ಹಾರ್ಲಿ. ಕುಕ್ಕರ್ ಹಾರಿದೆ, ನಾನು ಓಪನ್ ಮಾಡ್ತಾ ಇದೀನಿ. ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ. ಈ ತರ ಬೆಂದಿರ್ಬೇಕು. ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ. ಮತ್ತೆ ಈಗ ಇದನ್ನ ಸ್ಟವ್ ಹಚ್ಕೊಳ್ತಾ ಇದ್ದೆ ನಾನು. ಹಚ್ಕೊಂಡು ಬೆಲ್ಲನೆಲ್ಲ ಏನು ಪುಡಿ ಮಾಡಿ ಇಟ್ಕೊಂಡಿದ್ವು ಆ ಬೆಲ್ಲನೆಲ್ಲ ಹಾಕ್ತಾ ಇದೀನಿ. ಇದಕ್ಕೆ ಮತ್ತೆ ನಾನೀಗ ನೀರನ್ನ ಆಡ್ ಮಾಡ್ತೀನಿ. ಬಿಸಿನೀರು ಹಾಕ್ಬೇಕಂತೇನಿಲ್ಲ, ತಣ್ಣೀರು ಕೂಡ ಹಾಕ್ಬೋದು. ನಾವು ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ಅದನ್ನ ನೋಡಿ ಅಷ್ಟು ನೀರನ್ನ ಹಾಕ್ಬೋದು. ನೋಡಿ ನಾನು ಇನ್ನೊಂದ್ ಸ್ವಲ್ಪ ನೀರನ್ನ ಆಡ್ ಮಾಡ್ತಾ ಇದೀನಿ ನಿಮ್ಗೆ ಥಿಕ್ನೆಸ್ ಎಷ್ಟು ಬೇಕಂತ. ಯಾಕಂದ್ರೆ ಫಸ್ಟ್ ತೆಳ್ಳಗೆ ಇರ್ಲಿ, ಮತ್ತೆ ಶಾವಿಗೆ ಅದೆಲ್ಲ ಹಾಕಿ ಇದು ಕುದಿಯುತ್ತಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ಈ ತರ ತೆಳ್ಳಗೆ ಇರ್ಲಿ. ಇದು ಸ್ವಲ್ಪ ಕುದಿಲಿ ಚೆನ್ನಾಗಿ. ನೋಡಿ ಈಗ ಚೆನ್ನಾಗಿ ಕುದಿತಾ ಇದೆ. ಈಗ ಇನ್ನೊಂದ್ ಕಡೆ ಸ್ಟವ್ ಹಚ್ಕೊಂಡು ಒಂದು ಬಾಣಲಿಯನ್ನ ಇಟ್ಕೊಂಡು ಒಂದ್ ಸ್ಪೂನ್ ತುಪ್ಪ ಹಾಕ್ತಾ ಇದೀನಿ. ತುಪ್ಪ ಕಾಯ್ದ್ಮೇಲೆ ಗೋಡಂಬಿ ಮತ್ತೆ ದ್ರಾಕ್ಷಿ ಇದೆರಡನ್ನ ಅದರಲ್ಲಿ ಹುರ್ಕೊಳ್ಬೇಕು. ಹೀಗೆ ಓಕೆ ಇದಾಯ್ತು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದನ್ನ ಹಾಗೆ ಸೊ ಇದನ್ನ ತುಪ್ಪದಲ್ಲಿ ಹುರ್ಕೊಂಡಿರೋ ಅಂತ ದ್ರಾಕ್ಷಿ ಗೋಡಂಬಿನ ಇದ್ರಲ್ಲಿ ಹಾಕ್ತಾ ಇದೀನಿ ನಾನು. ಇದು ರೋಸ್ಟೆಡ್ ಶಾವಿಗೆ, ಇದು ಹಾಕ್ತಾ ಇದೀನಿ ಇದನ್ನೀಗ. ಹೀಗೆ ಚೆನ್ನಾಗಿ ತಿರುಗಿಸಿ ಅದಾದ್ಮೇಲೆ ಏಲಕ್ಕಿ ಪೌಡರ್ ಏನ್ ಪೌಡರ್ ಮಾಡಿಕೊಂಡಿದ್ನ ಅದನ್ನೆಲ್ಲ ಹಾಕ್ತಾ ಇದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಒಂದು ಐದು ನಿಮಿಷ ಹೀಗೆ ತಿರುಗಿಸ್ಬಿಟ್ಟು ಆಫ್ ಮಾಡಿ ಸ್ಟವ್ನ. ಪಾಯಸ ರೆಡಿ ಆಗಿರುತ್ತೆ. ಓಕೆ, ಈಗ ಚೆನ್ನಾಗಿ ಇದು ಬೆಂದಿದೆ ನೋಡಿ. ಐದು ನಿಮಿಷ ಆಯ್ತು. ಬೇಕಾದವರು ಹಾಲು ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು. ಇದಕ್ಕೆ ಒಂದ್ ಗ್ಲಾಸ್ ಹಾಲು ಕೂಡ ಹಾಕೊಬಹುದು. ಹಾಲು ಬೇಡದೇ ಇದ್ದವ್ರು ಬೇಡ, ಇಷ್ಟೇ ಸಾಕು. ನೋಡಿ ಸ್ನೇಹಿತರೆ, ಈಗ ಹೆಸರುಬೇಳೆ ಪಾಯಸ ಸರ್ವ್ ಮಾಡಬಹುದು, ರೆಡಿ ಆಗಿದೆ. ನೋಡಿ ಇಷ್ಟ ಆದ್ರೆ ನೀವು ಕೂಡ ಮನೇಲಿ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.